ಈಗ ನಿಮ್ಮ ಅಭಿಪ್ರಾಯ ಏನು ಸರ್? ತಾವು ಕೂಡ ನನ್ನ ಅಭಿಪ್ರಾಯ, ನನಗೆ ಟಿಕೆಟ್ ಕೊಡಬೇಕು. ನನಗೆ ಟಿಕೆಟ್ ಕೊಡಬೇಕು. ನಾವು ಭಾರತೀಯ ಜನತಾ ಪಕ್ಷದ ಸಲುವಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಂದು 4 ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷ ಆಡಳಿತ ಮಾಡಲಿಕ್ಕೆ ನಾವು ತ್ಯಾಗ ಮಾಡಿ ಬಂದಂಥವ್ರು. ಇವತ್ತು ಮನೆಯಲ್ಲಿ ಕೂತ್ಕೊಂಡಿದ್ದೀವಿ. ಈಗ ನಮಗೆ ಟಿಕೆಟ್ ಕೊಡಬೇಕು ಹೊರತು ಬೇರೆಯವ್ರಿಗೆ ಕೊಟ್ಟರೆ ಸರಿಯಲ್ಲ, ನಮಗೆ ಕೊಡಬೇಕು ಅಂತೇಳಿ ನಾನು ಪಕ್ಷದ ವರಿಷ್ಠರಲ್ಲಿ ವಿನಂತಿ ಮಾಡ್ತೇನೆ. ಮತ್ತು ನಮಗೆ ಹೆದರ್ಸೋದು ಬೆದರಿಸೋದು ಗೊತ್ತಿಲ್ಲ, ಹಾಗಂತ ನಾವು ಸೈಲೆಂಟಾಗಿ ನಮಗೆ ಕೇಳಿದ್ದೀವಿ ಕೊಟ್ಟರೆ ನಿಲ್ತೀವಿ ಅಂತ ಹೇಳ್ಕೊಂಡು ಹೋಗ್ತೀವಿ ಅಂತ ಏನು ಹೇಳ್ತಾ ಇದ್ದೀವಿ. ಅದು ನಮ್ಮ ದೌರ್ಬಲ್ಯ ಅಂತ ಭಾವಿಸ್ಬಾರ್ದು, ಅದು ನಮ್ಮ ದೌರ್ಬಲ್ಯ ಅಲ್ಲ. ಪಕ್ಷದ ಶಿಸ್ತಿನ ಸಿಪಾಯಿಗೆ ಹೇಳ್ತೀವಿ, ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಮುಖ್ಯಮಂತ್ರಿಗಳಾಗಿದ್ದಾರೆ, ಈಗಾಗಲೇ ಶಾಸಕರಾಗಿದ್ದಾರೆ. ಈಗ ನಾನು ಈಗ ಈ ಸರಿ ಬಾರಿ ಸೋತಿದ್ದೇನೆ, ಹಾಗಾಗಿ ನನಗೆ ಕೊಡಬೇಕು. ನಾನು ಹಾವೇರಿ ಮತ್ತು ಗದಗ ಎರಡು ಜಿಲ್ಲೆಯಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದೀವಿ. ಹಾವೇರಿಯಲ್ಲಿ 5 ಸೀಟ್ಗಳು 5 ಕ್ಷೇತ್ರಗಳು ಬರ್ತಾ ಇದ್ದಾವೆ, ಹಾಗಾಗಿ ನನಗೆ ಕೊಡಬೇಕು ಅನ್ನೋದು ನನ್ನ ವಾದ ಮತ್ತು ಮಂಡ್ಯ. ಯಾರ್ಯಾರು ಭೇಟಿಯಾಗಿದ್ದಾರೆ ಟಿಕೆಟ್ಗೋಸ್ಕರ? ನೋಡಿ, ನಾನು ವಿಜೇಂದ್ರ ಅವರಿಗೆ ಹೇಳಿ ಮಾತಾಡಿದ್ದೀನಿ, ಯಡಿಯೂರಪ್ಪನವ್ರು ಮಾತಾಡಿದ್ದೀನಿ, ಅಷ್ಟು ಬಿಟ್ಟರೆ ಬೇರೆ ಯಾರಿಗೂ ನಾನು ಭೇಟಿಯಾಗಿಲ್ಲ. ಕೇಂದ್ರ ನಾಯಕರು, ಕೇಂದ್ರ ನಾಯಕರು ಯಾರಿಗೂ ಭೇಟಿಯಾಗಿಲ್ಲ. ನಾನು ಟಿಕೆಟ್ ಬೆನ್ನ ಹತ್ಕೊಂಡು ಹೋಗೋವಲ್ಲ. ಒಂದು ವೇಳೆ ಟಿಕೆಟ್ ತಮಗೆ ಕೊಡದೆ ಹೋದರೆ ತಿರಸ್ಕಾರ ಮಾಡಿದ್ರೆ ಸರ್, ವಾಟ್ ನೆಕ್ಸ್ಟ್? ಏನಿಲ್ಲ, ನಿಮಗೆ ಟಿಕೆಟ್ ಕೊಡದೆ ಹೋದರೆ ನಿಮ್ಮ ನಿಲುವು ಏನಾಗಿರುತ್ತೆ? ಕಾದು ನೋಡಿ ಅಂದ್ರೆ ಕಾದು ಅಂದ್ರೆ ಯಾವ ತರ ಏನು ಮಾಡ್ತೀರಿ? ಏನು ವಿರುದ್ಧ ಹೋಗ್ತೀರಿ ಅಂತ ಹೇಳ ಅಲ್ಲ ಸರ್, ಇದ್ದವ್ರ ಜೊತೆಗೆ ಈಗ ಹೊರಗಿನವ್ರು ಕೂಡ ಹೊಂದ್ಕೊಂಡು ಕೆಲಸ ಮಾಡ್ತಿರೋ ಅಥವಾ ಹೇಗೆ ಸರ್? ನೆಕ್ಸ್ಟ್, ಈಗ ನಾನು ನನಗೆ ಕೊಡಬೇಕು ಅಂತ ವಾದ ಮಾಡ್ತಾ ಇದ್ದೀನಿ. ನನಗೆ ಕೊಡದೆ ಇದ್ದ ಕಾಲದಲ್ಲಿ ನೋಡೋಣ, ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡೋಣ, ಅವ್ರ ಅಭಿಪ್ರಾಯ ಏನು ಬರ್ತದೆ ಅದರಂತೆ ನಾವು ನೆಡ್ಕೋಬೇಕು. ನೀವು ಸೋಮಶೇಖರ್ ಅವರು ಹಾದಿಲಿ ಹೋಗಲ್ಲ ತಾನೆ? ನೀವು ಸೋಮಶೇಖರ್ ಅವರ ಹಾದಿಲಿ? ನಾನು ನಂದೇ ಹಾದಿ, ನಾನು ಆನೆ ನಡೆದಿದ್ದೇ ಹಾದಿ ಅಂದಂಗೆ ನಾನೇ ನಡೀತೀನಿ, ನನ್ನ ಅದೇ ಹಾದಿ. ನನಗೆ ಆ ಶೇಖರು ಈ ಶೇಖರು ಆ ಹೆಬ್ಬರು ಬೇಡ ನನಗೆ. ರಾಜ್ಯದಲ್ಲಿ 6 ಹಾಲಿ ಸಂಸದರು ಟಿಕೆಟ್ ತಪ್ತಾ ಇದೆ. ಇಲ್ಲಿ ಹಾಲಿ ಸಂಸದರು ನಿಲ್ಲಲ್ಲ ಅಂತ ಹೇಳಿದರೆ ಹಾಗಾಗಿ ಆಕಾಂಕ್ಷಿಗಳಾಗಿದ್ದಾರೆ. ನಾನು ಹೇಳ್ತೀನಿ, ನಾನು ಪ್ರಾಮಾಣಿಕ ಕಾರ್ಯಕರ್ತನಾಗಿ ಬಿ ಜೆ ಪಿ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೇನೆ, ಕೃಷಿ ಸಚಿವನಾಗಿ ರಾಜ್ಯದಲ್ಲಿ ರೈತರ ಹಿತವನ್ನು ಕಾಯ್ಕೊಂಡಿದ್ದೇವೆ, ಹಾವೇರಿ ಗದಗ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೇನೆ. ಹಾಗಾಗಿ ನನಗೆ ಕೊಡಬೇಕು, ನನಗೆ ಕೊಟ್ಟರೆ ನ್ಯಾಯ ಅಲ್ಲ ಸರ್. ಒಂದು ಕಾಂತೇಶ್ ಅವ್ರಿಗೆ ಶತಾಯಗತಾಯ ತಗೊಂಬರ್ಲೇಬೇಕು ಟಿಕೆಟ್ ಅಂತ ಈಶ್ವರಪ್ಪನವ್ರು ಪ್ರಯತ್ನ ಮಾಡಿದ್ರು. ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲಪ್ಪ, ಕಾಂತೇಶ್ ಅವ್ರ ಬಗ್ಗೆ ನನಗೇನು ಸಂಬಂಧ ಇಲ್ಲಿ ಹೇಳಕ್ಕೆ. ನಾನು ಹಾವೇರಿ ಗದಗ ಜಿಲ್ಲೆ ಲೋಕಸಭಾ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತೀನಿ. ಅವರಿಗೆ ಯಡಿಯೂರಪ್ಪನವರು ಭರವಸೆ ಕೊಟ್ಟಾರಂತೆ, ವಿಜಯೇಂದ್ರ ಅವರು ಭರವಸೆ ಕೊಟ್ಟಿದ್ದಾರಂತೆ. ನಿನ್ನ ಟಿಕೆಟ್ ಕೊಡಿಸೋ ಜವಾಬ್ದಾರಿ ನಂದೇ, ಗೆಲ್ಲಿಸ್ಕೊಂಬರೋ ಜವಾಬ್ದಾರಿ ನಂದೇ ಅಂತ ಓಡಾಡ್ತೀವಿ ಅಂತ ಹೇಳಿದ್ರೆ ಅಂತ ಈಶ್ವರಪ್ಪ ಹೇಳ್ತಾರೆ. ಯಡಿಯೂರಪ್ಪನವ್ರು ಹೇಳ್ಬೇಕಲ್ಲ ಮಾತು, ಯಡಿಯೂರಪ್ಪನವ್ರು ಹೇಳಿದಾರೆ. ಅಲ್ಲ ಅಲ್ಲ ಅಲ್ಲ, ಯಡಿಯೂರಪ್ಪನವ್ರು ಆ ಮಾತು ಹೇಳ್ಬೇಕಲ್ಲ. ಈಗಪ್ಪ ಯಡಿಯೂರಪ್ಪನವರು ತೀರ್ಮ ಅವರು ಹೇಳಿದಾಗ ನಾವು ಯಡಿಯೂರಪ್ಪನವ್ರು ಹೇಳ್ದಂಗೆ ನಡ್ಕೋಬೇಕಾಗ್ತದೆ ಒಂದು. ಆದರೆ ಯಡಿಯೂರಪ್ಪನವ್ರು ಇದುವರೆಗೂ ಆ ಮಾತಿಂದ ಎಲ್ಲೂ ಹೇಳಿಲ್ಲ. ನಾವೆಲ್ಲ ಹೋಗಿ ಸಾಕಷ್ಟು ಬಾರಿ ಈ ರೀತಿ ಹೊರಗಿನವ್ರು ಬಂದು ಅಲ್ಲಿ ವಾತಾವರಣವನ್ನು ಕೆಡಿಸ್ತಾ ಇದ್ದಾರೆ. ನಾವು ಏನಿದ್ರು ನೀವು ಹಾವೇರಿ ಗದಗಿನವ್ರಿಗೆ ಟಿಕೆಟ್ ಕೊಡಿ ಅಂತ ಹೇಳಿದಾಗ, ಇಲ್ಲಪ್ಪ ನಾನು ಹೇಳಿದ್ದೀನಿ ನೀವೆಲ್ಲ ಕೆಲಸ ಮಾಡ್ರಿ ಅಂತ ಹೇಳ್ಬೋದಾಗಿತ್ತು. ಯಡಿಯೂರಪ್ಪನವ್ರು ಆ ರೀತಿ ಎಲ್ಲೂ ಹೇಳಿಲ್ಲ ಬಾಯ್ಬಿಟ್ಟು. ಹಾಗಾಗಿ ಯಡಿಯೂರಪ್ಪನವ್ರ ಹೆಸರು ಹೇಳ್ಕೊಂಡು ಯಾರ್ಯಾರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ನಾವು ಬಾದ್ರೆ ಹಾಕೋದಿಲ್ಲ. ನಿಮಗೆ ಟಿಕೆಟ್ಗೆ ಬೇಡಿಕೆ ಇಟ್ಟಾಗ ಅವ್ರು ಏನು ಹೇಳಿದ್ರು ನೋಡೋಣ ಅಂತ ಹೇಳಿದೆ. ನೋಡಿ, ನಾನು ಹೇಳಿದೆ ನನಗೆ ಸೋತಿದ್ದೀನಿ ಸರ್, ಮನೇಲಿದ್ದೀನಿ, ಅವಕಾಶ ಕೊಡಿ, ನಾನು ಕಾಂಟೆಸ್ಟ್ ಮಾಡ್ತೀನಿ, ಗೆದ್ಕೊಂಬರ್ತೀನಿ ಅಂತ ಹೇಳಿದೆ. ಸರ್, ಒಂದು ವೇಳೆ ಕಾಂತೇಶ್ಗೆ ಟಿಕೆಟ್ ಕೊಟ್ಟರೆ ಸಪೋರ್ಟ್ ಮಾಡ್ತೀರಾ? ನೋಡೋಣ. ಬೊಮ್ಮಾಯಿಯವರಿಗೆ ಕೊಟ್ಟರೆ ಸರ್? ನೋಡೋಣ, ಅದು ವಿಚಾರ. ಕಾಂಗ್ರೆಸ್ ಎದುರಾಳಿ ಅಭ್ಯರ್ಥಿ ಈಗ ನಾವು ಹೇಳಿದ್ವಿ ಹಾವೇರಿ ಗದಗದವರು ಅಂತ ಹೇಳಿದ್ವಿ, ಹಾವೇರಿ ಗದಗದವ್ರು ಆಗ್ಬೇಕಲ್ಲ. ಎಲ್ಲಿದೆ ಹಾವೇರಿ ಗದಗ್ನವ್ರು ಬಿಟ್ಟಾದ್ರೆ ನಿಮ್ಮ ಬೆಂಬಲ ಇರಲ್ಲ? ಯಾರು ಹಾವೇರಿ ಗದಗ್ನವ್ರು ಬಿಟ್ಟು ಟಿಕೆಟ್ ಆದ್ರೆ ನಾನು ಎಲ್ಲ ಹೇಳ್ಬಿಟ್ರೆ ನಿಮಗೆ ಅದು ರುಚಿನೇ ಉಳಿಯಲ್ಲ. ಕಾರ್ಯಕರ್ತ ನಾನೊಬ್ಬನೇ ಅಲ್ಲಪ್ಪ ತೀರ್ಮಾನ ಮಾಡೋರು. ನನ್ನ ಹಿಂದೆ 70,000 ಜನ ನನಗೆ ಓಟ್ ಹಾಕಿದವರು ಇದ್ದಾರೆ, 4 ಬಾರಿ ಆಯ್ಕೆ ಮಾಡಿದ 2 ತಾಲೂಕು ಜನತೆ ಇದೆ. ಅವ್ರಿಗೆ ಏನು ನೀವು ಕುತ್ಕೊಂಡ್ರೆ ಕುತ್ಕೊಂತೀವಿ, ಕುತ್ಕೊಂತೀವಿ, ಹೇಳಿದ್ರೆ ಹೇಳ್ತೀವಿ, ಮಾಡೋದು ಮಾಡ್ತೀವಿ, ಮನೆ ಮಕ್ಕಳು ಅಂದ್ರೆ ಮಕ್ಕಳು. ಈಗ ನಿಮಗೋಸ್ಕರ ಟಿಕೆಟ್ ಸಿಗಬೇಕು ಅಂತ ರಾಮ ಮಂದಿರವರೆಗೂ ಹೋಗಿ ಬಂದಿದ್ದಾರೆ, ಅವರು ಬೇಡ್ಕೊಂಬಂದಿದ್ದಾರೆ. ಬೈ ಚಾನ್ಸ್ ಟಿಕೆಟ್ ಸಿಗಲಿಲ್ಲ ಅಂತಂದ್ರೆ ಹೊರಗೆ ಬನ್ನಿ ಅಂದ್ರೆ ಬರ್ತೀರಾ? ಅದೆಲ್ಲ ವಿಚಾರ ಮಾಡಕ್ಕೆ ಹೋಗಬೇಡಿ, ಹಂಗಿಲ್ಲ, ಅದೆಲ್ಲ ವಿಚಾರ ಮಾಡಕ್ಕೆ ಹೋಗಬೇಡಿ ಅಂತ. ಸರ್, ಈಗ ಮಾಧ್ಯಮದ ಮೂಲಕ ನೀವೆಲ್ಲ ಈಗ ಹೇಳ್ತಾ ಇದ್ರಿ, ಎಚ್ಚರಿಕೆಯನ್ನು ಕೊಡ್ತಾ ಇದ್ರಿ. ನಾನು ಎಚ್ಚರಿಕೆ ಯಾರಿಗೂ ಕೊಡ್ತಾ ಇಲ್ಲ. ಓಕೆ, ನನಗೆ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಅದೇ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಸೊ ಈ ಮೂಲಕವಾಗಿ ಮಾಧ್ಯಮ ಹೈಕಮಾಂಡ್ಗೆ ಏನಾದ್ರೂ ನೀವು ಕಾಲ್ ಮಾಡಿ ಡಿಮ್ಯಾಂಡ್ ಮಾಡುವಂಥದ್ದು ಯಡಿಯೂರಪ್ಪನವ್ರಿಗೆ ಅಥವಾ ಮೇಲ್ಗಡೆ ಅಮಿತ್ ಶಾ ಅವ್ರಿಗೆ, ನಡ್ಡಾ ಅವ್ರಿಗೆ ಈ ಥರ ಏನಾದ್ರೂ ಕಾಲ್ ಮಾಡಿ ಮಾತಾಡುವಂಥದ್ದು ಟಿಕೆಟ್ ಕೊಡಿ ನನಗೆ ಅಂತ ಮಾತಾಡ್ತೀರಾ ಇನ್ಮೇಲೆ? ಅದು ಈಗ ನಿಮ್ಮ ಮುಂದೆ ಮಾತಾಡಿದ್ದೀವಲ್ಲ, ಇದೇ ಎಲ್ಲರಿಗೂ ಹೈಕಮಾಂಡ್ಗೆ ಹೇಳ್ದಂಗೆ, ಯಾಕೆಂದ್ರೆ ಮಾಧ್ಯಮಕ್ಕೆ ಹೇಳಿದ್ದು ಜಗತ್ತಿಗೆ ಗೊತ್ತಾಗುತ್ತೆ.
ಎಲ್ಲದಕ್ಕೂ ಹೋಗಿ ನಾವು ಫೋನಲ್ಲಿ ಮಾತಾಡಿ ಹೇಳೋದಕ್ಕಿಂತ ಎಲ್ಲ ನನ್ನ ಅಭಿಪ್ರಾಯ ಹೇಳಿದ್ದೀನಿ ನಾನು ಐ ಆಮ್ ಎಲಿಜಿಬಲ್ ಐ ಆಮ್ ಕೇಪಬಲ್ ಟು ವಿನ್ ದ ಸೀಟ್ ಆ್ಯಂಡ್ ಟು ಕಾಂಟೆಸ್ಟ್ ನಾನು ಎಲ್ಲ ರೀತಿಯಿಂದ ಸಾವ್ಕೊಂಡಿದ್ದೀವಿ ನಾವು ಪಕ್ಷಕ್ಕೆ ನಾವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ತ್ಯಾಗ ಮಾಡಲ್ಲ ರೀ ಆ ಥರ ತ್ಯಾಗ ಮಾಡಿ ಬಂದು ನಾವು ಇಲ್ಲಿ ಚುನಾವಣೆಗೆ ಬಂದು ಅನರ್ಹರಾಗಿ 6 ತಿಂಗಳ ಕಾಲ ವನವಾಸ ಅನುಭವಿಸಿ ಬಂದು ನಿಂತು ಪಕ್ಷವನ್ನು ಸದೃಢ ಮಾಡಿ ಮಾಡ್ಕೊಂಡು ಬಂದು ಆಡಳಿತವನ್ನು ಕೊಟ್ಟಿದ್ದೀವಿ 4 ವರ್ಷ ಆಡಳಿತ BJP ಮಾಡಲಿಕ್ಕೆ ಕೊಟ್ಟಿದ್ದೀವಿ ನಮಗೆ ಕೊಡೋದು ನ್ಯಾಯ ಇದೆ ಕೊಡ್ರಿ ಅಂತ ಕೇಳ್ತೀವಿ ಸರ್ ಬಹುತೇಕ ತಾವೇನು ಬಂದ್ರಲ್ಲ ಇತ್ತೀಚೆಗೆ BJP ಇತ್ತೀಚೆಗೆ ಅಂದರೆ 4 ವರ್ಷ 5 ವರ್ಷನೇ ಆಗಕ್ಕೆ ಬಂತು ಬಟ್ ಏನಾಗಿದೆ ಸುಧಾಕರ್ ಅವ್ರಿಗೆ ಅಲ್ಲಿ ಚಿಕ್ಕಬಳ್ಳಾಪುರದ್ದು ಮಿಸ್ ಆಗ್ತಿದೆ ಅನ್ನೋವಂಥದ್ದು ಯಾಕೆ ಸರ್ ಒಂದು ಕಡೆ ಈಗ ನಾವು ಭಾಳ ಬಿಚ್ಚಿ ಮಾತಾಡಕ್ಕೆ ಹೋದ್ರೆ ಬೇರೆ ಬೇರೆ ಥರ ಆಗುತ್ತೆ ಈಗ ನಾವೆಲ್ಲ ತ್ಯಾಗ ಮಾಡಿ ಬಂದಿದ್ದಕ್ಕೆ ಸರ್ಕಾರ ಬಂತು ಇವತ್ತು ನಾವು ಸೋತು ಮನೇಲಿ ಕುಂತೀವಿ ಅಂದ್ರೆ ಅದಕ್ಕೆ ಯಾವ ಕಾರಣಗಳಿದ್ದಾವೆ ಅಂತ ಎಲ್ಲರಿಗೂ ಗೊತ್ತಿದೆ ಏನು ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷ 2023 ಸೋತಿದೆ ಅನ್ನೋದು ಇಟ್ಸ್ ನಗ್ನ ಸತ್ಯ ಅದು ಆ ಹೊಡೆತಕ್ಕೆ ನಾವು ಬಲಿಯಾಗಿದ್ದೀವಿ ಈಗ ನಾವು ಬಲಿಯಾದಾಗ ನಮ್ಮ ಹಿತಗಳನ್ನು ಅವ್ರು ಕಾಯ್ಬೇಕಲ್ಲ ನಾವು ಪಕ್ಷದ ಹಿತವನ್ನು ಕಾದಿದ್ದೀವಿ ಸರ್ಕಾರದ ಹಿತವನ್ನು ಕಾದ್ ಬಂದಾಗ ನಮ್ಮ ಹಿತವನ್ನು ಕಾಯ್ದು ಅವ್ರ ಜವಾಬ್ದಾರಿ ಇದೆ ಅಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ YoYo TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ